ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಮಹಾದೇವ್ ಕಕ್ಮರಿ ಸರ್. ಮಹಾದೇವ್ ಕಕ್ಮರಿ ಸರ್, ತಮ್ದು ಯಾವ ಊರು ಸರ್? ನಮ್ದು ತಾಲೂಕು ಜಮಖಂಡಿ ಜಿಲ್ಲಾ ಬಗಲ್ಪುರ. ತೋಲ್ ತೊದಲ್ಬಾಗಿ ಸರ್. ತಮ್ದು ಟೋಟಲ್ ಎಷ್ಟು ಎಕರೆ ದ್ರಾಕ್ಷಿ ತೋಟ ಇದೆ? 11 ಎಕರೆ ದ್ರಾಕ್ಷಿ ಐತೆ ಸರ್. ನಮ್ದು 11 ಎಕರೆ ದ್ರಾಕ್ಷಿ ಇದೆ ಸರ್. ಸರ್, ಮಿತ್ರ ಸ್ಪ್ರೇಯರ್ ಏರೋಟೆಕ್ ಟರ್ಬೋ ನೀವು ಎಷ್ಟು ದಿನದಿಂದ ಯೂಸ್ ಮಾಡ್ತಾ ಸರ್? 1 ಇಯರ್ ಇಂದ ಯೂಸ್ ಮಾಡ್ತೀವಿ. 1 ಇಯರ್ ಇಂದ ಸರ್. ಮಿತ್ರ ಸ್ಪ್ರೇಯರ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಯಾವ್ದಾದ್ರು ಸ್ಪ್ರೇಯರ್ ಯೂಸ್ ಮಾಡ್ತಾ ಇದ್ರೆ ಸರ್? ನೀವು ಸರ್ ಲೋಕಲ್ ಮಷಿನ್ಗೂ ಮತ್ತು ಮಿತ್ರ ಸ್ಪ್ರೇಯರ್ಗೂ ನಮ್ಮ ಮಷಿನ್ಗೂ ಏನಾದರೂ ಡಿಫ್ರೆನ್ಸ್ ಅನ್ಸಿದೇನಾ ಸರ್? ಕಂಪ್ಲೀಟ್ ಡಿಫ್ರೆಂಟ್ ಸರ್. ಅದಕ್ಕೆ ಎಲ್ಲ ಎಲ್ಲಿ ಸಿಡಿಸ್ಬಾರ್ದು ಅಲ್ಲಿ ತಾವೇ ಸಿಡಿಸತ್ತೆ. ಅಷ್ಟು ಸ್ಪ್ರೇನು ಮಾಡ್ತೈತೆ ಇಲ್ಲಿ ಸರ್. ಔಷಧಿ ಕವರೇಜ್ ಯಾವ ರೀತಿ ಆಗುತ್ತೆ ಸರ್ ಮಿತ್ರ ಸ್ಪ್ರೇಯರ್ ಇಂದ? ಅಷ್ಟ ಒಂದು ಈಟ್ ಎಲ್ಲಿ ಗ್ಯಾಪ್ ಇಳಿಯಂಗಿಲ್ಲ, ಅಟ್ ತರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ದತ್ರಿ. ಸ್ಪ್ರೆಡ್ ಎಲ್ಲ ತರ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಸರ್. ಸ್ಪ್ರೆಡ್ ಆಗುತ್ತೆ ಸರ್. ಔಷಧಿ ಉಳಿತಾಯ ಏನಾದ್ರು ಅನ್ಸುತ್ತಾ ಸರ್ ನಿಮ್ಗೆ? ಸರ್, ಔಷಧಿ ಉಳಿತಾಯ ಸಿಕ್ಕಾಪಟ್ಟೆ ಐತ್ರಿ. ಅದಕ್ಕೆ ನಾ 500 ತನ ಹೊಡಿತಿದ್ವಿ ರೀ. 300 200 ತನ ಹೊಡಿತೀವಿ ಸರ್ ಲಾಸ್ಟ್ ನಾವು ಇದ್ರಲ್ಲಿ. ಹಾಂ ಸರ್. ಸರ್, ಜಿ ಎ ಯಾವ ರೀತಿ ಆಗುತ್ತೆ ಸರ್? ಸರ್, ಜಿ ಎ ಅಂತೂ ನಮ್ಗೆ ಗೊನೆಯೋದು ಅವಾಗ ಆ ಪಂಪ್ಲೇಟ್ ಕಡಿಮೆ ಸಿಗ್ತಿದ್ವಿ. ಈ ಪಂಪ್ಲೇ ಅಂದ್ರೆ ಫುಲ್ ಎಷ್ಟಿಗೆ ಬೇಕಾದ್ರೆ ಸಿಗತ್ತವ್ರು ಸರ್. ಏನು ತೊಂದರೆ ಇಲ್ಲ, ಕಾ ಸೈನಿಂಗ್ ಬರ್ತೈತಿ. ಜಿ ಎದಂತ್ರ ಏನು ತೊಂದರೆ ಇಲ್ಲ ರೀ. ಜಿ ಎದ್ ಏನು ತೊಂದರೆ ಇಲ್ಲ ಸರ್. ಶೈನಿಂಗ್ ಬರುತ್ತಾ ಸರ್? ಶೈನಿಂಗ್ ಬರ್ತದೆ ಸರ್ ಕಾಳು. ಶೈನಿಂಗ್ ಬರುತ್ತೆ ಸರ್ ಕಾಳು. ಸರ್, ಮಿತ್ರ ಸ್ಪ್ರೇಯರ್ ಯೂಸ್ ಮಾಡ್ತಾರಲ್ಲ ಸರ್, ರೋಗ ಹತೋಟೆಗೆ ಬರ್ತಾ ಸರ್ ಇದರಿಂದ? ಪೂರ್ತಿ 100% ರೋಗ ಹತೋಟೆಗೆ ಬರುತ್ತೆ ಸರ್. ನಮ್ಮ ಮಿತ್ರ ಸ್ಪ್ರೇಯರ್ ಯೂಸ್ ಮಾಡೋದ್ರಿಂದ ನಿಮ್ಮ ದ್ರಾಕ್ಷಿ ಬೆಳೆ ಯಾವ ರೀತಿ ಇದೆ ಸರ್? ಒಳ್ಳೆ ಈಗ ಫುಲ್ ಇದನ್ನ ಪ್ಲಾಟ್ ಎಲ್ಲ ಚಲೋ ಅದಾವ್ರಿ. ಏನು ತೊಂದ್ರೆ, ಪ್ಲಾಟಿಗೆ ಅಂತ ಏನು ತೊಂದ್ರೆ ಇಲ್ಲ ರೀ. ಚಲೋ ಐತ್ರಿ, ಪಡ ಇಲ್ಲ ಚಲೋ ಐತ್ರಿ ಅಲ್ಲ. ಸರ್, ಮಷಿನ್ ಕ್ವಾಲಿಟಿ ಯಾವ ರೀತಿ ಇದೆ? ಮಷಿನ್ ಅಂತ 100% ಕ್ವಾಲಿಟಿ ಐತ್ರಿ. ಏನು ತೊಂದ್ರೆ ಇಲ್ಲ. ಒಟ್ಟ ರಿಪೇರಿ ಅನ್ನೋದು ಗೊತ್ತಿಲ್ಲ ರೀ ನಮಗೆ. ಒಂದು ವರ್ಷ ತಂದ ಹಿಡಿದು ಅದನ್ನಂತೂ ಮೊದಲ ಹಲ್ ಟ್ಯಾಂಕ್ ಅದು ಭಾಳ ರಿಪೇರಿ ಬರ್ತಿದ್ರಿ. ಈಗೇನು ತೊಂದ್ರೆ ಇಲ್ಲ ರೀ. ತೊಂದರೆ ಏನಿಲ್ಲ ಸರ್. ಸರ್, ಮಷಿನ್ ಇದು ಸರ್ವಿಸ್ ಹೇಳೋದಾದ್ರೆ, ಮಿತ್ರ ಸರ್ವಿಸ್ ಬಗ್ಗೆ ಹೇಳೋದಾದ್ರೆ ಸರ್, ಯಾವ ರೀತಿ ಸರ್ವಿಸ್ ಇದೆ ಸರ್? ಅವ್ರ ಸರ್ವಿಸ್ ಅಂತ ನಾವು ಹೇಳಿದ್ದು ಕಾಲ್ ಮಾಡಿದೊಂದು 5-6 ತಾಸು 7-8 ತಾಸನೇ ಬಂದದ. ಏನೈತೆ ಅಂದ್ರೆ ರಿಪೇರ್ ಮಾಡ್ಕೊಟ್ಟು ಹೋಗ್ತಾರೆ ಸರ್. ಆನ್ ಟೈಮ್ ಸರ್ವಿಸ್ ಮಾಡ್ಕೊಟ್ಟು ಹೋಗ್ತಾರಾ ಸರ್? ಸರ್ವಿಸ್ ಸರ್. ಸರ್, ಓವರಾಲ್ ಆಗಿ ನೀವು ಮಿತ್ರ ಸ್ಪ್ರೇಯರ್ ಇಂದ ಹ್ಯಾಪಿ ಆಗಿದ್ರಾ ಸರ್? ಫುಲ್ ಹ್ಯಾಪಿ ಸರ್. ಇದರಿಂದ ಏನು ನಮಗೆ ತೊಂದರೆ ಇಲ್ಲ, ಕಿರಿಕಿರಿ ಇಲ್ಲ, ಏನು ಟೆನ್ಷನ್ ಇಲ್ಲ ಸರ್. ಇದರಿಂದ ಹ್ಯಾಪಿ ಆಗಿದೆ ಸರ್. ಸರ್, ಯಾರಾದರೂ ರೈತರು ಕೇಳಿದ್ರೆ ಈ ಮಷಿನ್ ಬಗ್ಗೆ ಸಜೆಷನ್ ಮಾಡ್ತೀರಾ ಸರ್? ಸರ್, ಈ ಮಷಿನ್ ಯೂಸ್ ಮಾಡ್ಬೇಕು. ಈ ಮಷಿನಿಂದ ರೋಗು ಬರೋಂಗಿಲ್ಲ, ಪ್ಲಾಟು ಚಲೋ ಬರ್ತಾವೆ, ಏನು ತೊಂದರೆನೂ ಇಲ್ಲ ಸರ್. ಟೆನ್ಷನ್ ಕಡಿಮೆ, ಎಲ್ಲ ಥರ ಏನೂ ಇಲ್ಲ ಸರ್ ತೊಂದರೆ ಇದೆ. ಹಾಗಾದರೆ ಸಜೆಷನ್ ಮಾಡ್ತೀರಾ ಸರ್ ರೈತರಿಗೆ? ಈ ಟ್ಯಾಂಕನ್ನು ತೋರಿ, ಟ್ಯಾಂಕಿನಿಂದ ಒಳ್ಳೆ ಇದನ್ನ ಇಳುವರಿನ ಹೆಚ್ಚೈತಿ. ಎಲ್ಲ ಥರ ರೋಗ ಕಂಟ್ರೋಲ್, ಎಲ್ಲ ಥರ ಕಂಟ್ರೋಲ್ ಆಗೈತೆ ಸರ್. ಹಾಂ ಸರ್, ಓಕೆ ಸರ್. ಥ್ಯಾಂಕ್ ಯು ಸರ್.